ಹಾಯ್ ವಿದ್ಯಾರ್ಥಿಗಳೇ ಎಲ್ಲರಿಗೂ ಪ್ರಿಯಾಸ್ ಕನ್ನಡ ಕ್ಲಾಸಸ್ಗೆ ಸ್ವಾಗತ ನಿಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಾವು ಮಗ್ಗದ ಸಾಹೇಬಾ ಪಾಠದ ಸಂಪೂರ್ಣ ವಿವರಣೆಯನ್ನು ಇಂದಿನ ಎರಡು ತರಗತಿಗಳಲ್ಲಿ ತಿಳಿದುಕೊಂಡಿದ್ದೀವಿ ಇನ್ ಕೇಸ್ ನೀವು ಇನ್ನೂ ಆ ವಿಡಿಯೋಸ್ನ ನೋಡಿಲ್ಲ ಅಂದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನಾನು ಲಿಂಕನ್ನು ನೀಡಿದ್ದೀನಿ ದಯವಿಟ್ಟು ಅವುಗಳನ್ನು ನೋಡಿ ನಂತರ ಈ ಪ್ರಶ್ನೋತ್ತರ ವಿಡಿಯೋ ನಿಮಗೆ ಸುಲಭವಾಗಿ ಅರ್ಥವಾಗುತ್ತದೆ ಹಾಗಾದರೆ ಈಗ ಮಗ್ಗದ ಸಾಹೇಬ ಎಂಬ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಹಾಗೂ ಅಭ್ಯಾಸ ಚಟುವಟಿಕೆಗಳನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಲೇಖಕರ ಪರಿಚಯ ಲೇಖಕರ ಹೆಸರು ಬಾಗಲೋಡಿ ದೇವರಾಯ ಇವರ ಜನನ ಇಪ್ಪತ್ತೇಳು ಫೆಬ್ರವರಿ ಸಾವಿರದ ಒಂಬೈನೂರ ಇಪ್ಪತ್ತೇಳು ಇವರು ಹುಟ್ಟಿದ ಜನ್ಮಸ್ಥಳ ದಕ್ಷಿಣ ಕನ್ನಡ ಜಿಲ್ಲೆಯ ಬಾಗಲೋಡಿಯ ಕನ್ನಿಕಂಬಳ ಗ್ರಾಮ ಇವರು ರಚಿಸಿರುವ ಕಥಾ ಸಂಕಲನಗಳು ಹುಚ್ಚು ಮುನಸೀಫ ಮತ್ತು ಇತರ ಕಥೆಗಳು ಆರಾಧನಾ ರುದ್ರಪ್ಪನ ರೌದ್ರ ಮತ್ತು ಇತರ ಕಥೆಗಳು ಈ ಪ್ರಸ್ತುತ ಭಾಗವನ್ನು ಸಮಗ್ರ ಕಥೆಗಳು ಎನ್ನುವ ಕಥಾ ಸಂಕಲನದಿಂದ ಆಯ್ದುಕೊಳ್ಳಲಾಗಿದೆ ನೆಕ್ಸ್ಟು ಪದಗಳ ಅರ್ಥ ಪದಗಳ ಅರ್ಥದಲ್ಲಿ ವಾಡಿಕೆ ವಾಡಿಕೆ ಅಂದರೆ ರೂಢಿ ಸಂಪ್ರದಾಯ ನೆಕ್ಸ್ಟು ಧನವಂತ ಧನವಂತ ಅಂದರೆ ಶ್ರೀಮಂತ ವಸತಿ ಅಂದರೆ ಮನೆ ಅಥವಾ ಗೃಹ ವಿಲಾಯಿತಿ ಅಂದರೆ ವಿದೇಶ ಅಥವಾ ಅನ್ಯ ದೇಶ ಅಚ್ಚಾದಿತ ಅಂದರೆ ಮುಚ್ಚಲ್ಪಟ್ಟ ಅಭಿಷ್ಟ ಅಂದರೆ ಬಯಸಿದ್ದು ಹಗ್ಗ ಅಂದರೆ ಕಡಿಮೆ ಮಣ್ಣು ಪಾಲು ಅಂದರೆ ಹಾಳು ಮಾಡುವುದು ಅಭಿರುಚಿ ಅಂದರೆ ಆಸಕ್ತಿ ಹಾಗೆ ಗ್ರಹಚಾರ ಅಂದರೆ ಕೆಟ್ಟಗಳಿಗೆ ನವೀನ ಅಂದರೆ ಹೊಸ ಅಥವಾ ವಿನೂತ ಅಧಿಪತ್ಯ ಅಂದರೆ ಯಜಮಾನಿಕೆ ಗಣಿಸದೆ ಅಂದರೆ ಲೆಕ್ಕಿಸದೆ ಕಳೆಬರ ಅಂದರೆ ಮೃತದೇಹ ಗೌಪ್ಯ ಅಂದರೆ ಗುಟ್ಟು ಅಥವಾ ರಹಸ್ಯ ಚಿಂದಿ ಅಂದರೆ ಚೂರು ಅಥವಾ ಅರಿದ ಪ್ರಶಂಸೆ ಅಂದರೆ ಹೊಗಳಿಕೆ ಬಿಕಾರಿ ಅಂದರೆ ನಿರ್ಗತಿಕ ಪರಿವರ್ತನೆ ಅಂದರೆ ಬದಲಾವಣೆ ಹಸನ್ಮುಖಿ ಅಂದರೆ ನಗುಮುಖ ಉಳ್ಳವನು ನೆಕ್ಸ್ಟು ಮೊದಲನೇದಾಗಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಹೀಮ ಮಗ್ಗವನ್ನು ಮುಟ್ಟದೆ ಎಷ್ಟು ವರ್ಷಗಳಾಗಿತ್ತು ಉತ್ತರ ರಹೀಮನು ಮಗ್ಗವನ್ನು ಮುಟ್ಟದೆ ಇಪ್ಪತ್ತು ವರ್ಷಕ್ಕೂ ಹೆಚ್ಚಾಗಿತ್ತು ಪ್ರಶ್ನೆ ಎರಡು ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿದ್ದ ಹಕ್ಕು ಯಾವುದು ಉತ್ತರ ರಥೋತ್ಸವದ ಸಮಯದಲ್ಲಿ ಹುಸೇನ್ ಸಾಹೇಬರ ಮನೆತನದವರಿಗೆ ದೇವಾಲಯದಲ್ಲಿ ಎಲ್ಲರಿಗಿಂತ ಮುಂದಾಗಿ ಪ್ರಸಾದ ಪಡೆಯುವ ಹಕ್ಕಿತ್ತು ಪ್ರಶ್ನೆ ಮೂರು ಅಬ್ದುಲ್ ರಹೀಮನ ಹಠವೇನು ಉತ್ತರ ತನ್ನ ಮೂವರು ಗಂಡು ಮಕ್ಕಳಿಗೆ ಒಂದಿಷ್ಟಾದರೂ ವಿದ್ಯಾಭ್ಯಾಸ ಕೊಡಿಸಿ ಸರ್ಕಾರಿ ನೌಕರಿ ಮಾಡಬೇಕೆಂದು ಅಬ್ದುಲ್ ರಹೀಮನ ಹಠವಾಗಿತ್ತು ಪ್ರಶ್ನೆ ನಾಲ್ಕು ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದ ಬಗೆ ಹೇಗೆ ಉತ್ತರ ಒಬ್ಬ ಸರ್ಕಾರಿ ಕಚೇರಿಯಲ್ಲಿ ಗುಮಾಸ್ತನಾಗಿ ಮತ್ತೊಬ್ಬ ಪೋಸ್ಟ್ ಮಾಸ್ಟರಾಗಿ ತಂದೆಯ ಆಸೆಯನ್ನು ಮೊದಲೆರಡು ಮಕ್ಕಳು ನೆರವೇರಿಸಿದರು ಪ್ರಶ್ನೆ ಐದು ರಹೀಮ್ ಮಗನನ್ನು ಶಾಲೆಯಿಂದ ಬಿಡಿಸಿದ್ದೇಕೆ ಉತ್ತರ ರಹೀಮನ ಕಿರಿಯ ಮಗನಿಗೆ ಮಗ್ಗದ ಬಗ್ಗೆ ಅತೀವ ಆಸಕ್ತಿ ಇತ್ತು ಅವನಿಗೆ ಮಗ್ಗನ್ನು ಬಿಡಿಸಬೇಕೆಂದು ಶಾಲೆಯಿಂದ ಬಿಡಿಸಿದನು ನೆಕ್ಸ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಅಥವಾ ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಹುಸೇನ್ ಸಾಹೇಬರ ವ್ಯಕ್ತಿತ್ವವನ್ನು ವಿವರಿಸಿ ಉತ್ತರ ಹುಸೇನ್ ಸಾಹೇಬರು ಅಬ್ದುಲ್ ರಹೀಂ ಸಾಹೇಬರ ಪೂರ್ವಜರಾಗಿದ್ದು ಜನಪ್ರಿಯ ಹಾಗೂ ಧನವಂತ ವ್ಯಕ್ತಿಯಾಗಿದ್ದರು ಅವರು ಮಸೀದಿ ಮಾತ್ರವಲ್ಲದೆ ದೇವಸ್ಥಾನವನ್ನು ಕಟ್ಟಿಸಿದ್ದರು ಇಂದಿಗೂ ಈ ದೇವಸ್ಥಾನದಲ್ಲಿ ರಥೋತ್ಸವದ ಸಮಯದಲ್ಲಿ ಅವರ ಮನೆತನದ ಹಿರಿಯ ಪ್ರತಿನಿಧಿಗೆ ಎಲ್ಲರಿಗಿಂತಲೂ ಮೊದಲು ಪ್ರಸಾದವನ್ನು ಪಡೆಯುವ ಹಕ್ಕನ್ನು ಪಡೆದಿದ್ದರು ಪ್ರಶ್ನೆ ಎರಡು ಲೇಖಕರ ಹುಟ್ಟೂರಿನಲ್ಲಿದ್ದ ಮುಸ್ಲಿಂ ಧಾರ್ಮಿಕ ಉತ್ಸವದ ಸಂಪ್ರದಾಯವೇನು ಉತ್ತರ ಲೇಖಕರ ಹುಟ್ಟೂರಿನಲ್ಲಿ ಒಂದು ಪವಿತ್ರ ಸ್ಥಾನವಿದೆ ಅಲ್ಲಿ ಉರ್ಸ್ ಎಂಬ ಮುಸಲ್ಮಾನರ ಧಾರ್ಮಿಕ ಉತ್ಸವದ ಕಾಲದಲ್ಲಿ ಲೇಖಕರ ಮನೆತನದ ಒಬ್ಬ ಪ್ರತಿನಿಧಿ ಇದ್ದೇ ಇರಬೇಕು ಎಂಬ ಸಂಪ್ರದಾಯವಿತ್ತು ಪ್ರಶ್ನೆ ಮೂರು ಮಿಠಾಯಿ ಕೊಟ್ಟಿದ್ದಕ್ಕೆ ಅತಿಥಿಗಳ ಆಕ್ಷೇಪವೇನು ಉತ್ತರ ಲೇಖಕರ ತಾಯಿಗೆ ಒಮ್ಮೆ ಅನಾರೋಗ್ಯದ ಕಾರಣ ಏನನ್ನೂ ಮಾಡಲಾಗಲಿಲ್ಲ ಆದ್ದರಿಂದ ಅಂಗಡಿಯಿಂದ ಮಿಠಾಯಿಗಳನ್ನು ತಂದು ಕೊಟ್ಟಿದ್ದರು ಆಗ ಅತಿಥಿಗಳು ತಮ್ಮ ಮನೆಯಿಂದ ಒಂದು ಬೆಲ್ಲದ ಚೂರು ಅಥವಾ ಕಲ್ಲು ಸಕ್ಕರೆಯ ಹರಳನ್ನು ಕೊಟ್ಟರೂ ಸಾಕಾಗಿತ್ತು ಅದನ್ನೇ ಪ್ರಸಾದವೆಂದು ಸ್ವೀಕರಿಸುತ್ತಿದ್ದೆವು ತಲೆ ತಲಾಂತರದಿಂದ ಬಂದ ಹಳೆಯ ಸಂಪ್ರದಾಯವನ್ನು ಬಿಟ್ಟು ಅಂಗಡಿಯಿಂದ ತಂದ ಮಿಠಾಯಿ ಕೊಡುವುದು ಸರಿಯೇ ಎಂದು ಅತಿಥಿಗಳು ಆಕ್ಷೇಪಿಸಿದರು ಪ್ರಶ್ನೆ ನಾಲ್ಕು ಕರೀಮನಿಗೆ ಶಾಲೆಯಲ್ಲಿ ಮಗ್ಗ ಕಲಿತುದರಿಂದ ಆದ ಪ್ರಯೋಜನವೇನು ಉತ್ತರ ಕರೀಂ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲದಿಂದ ಮಾಡಿಬಿಟ್ಟಿದ್ದ ಅದನ್ನು ಮುಖ್ಯೋಪಾಧ್ಯಾಯರಾದ ಶಂಕರಪ್ಪನವರು ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ ಫಲಸ್ವರೂಪವಾಗಿ ಕರೀಮನಿಗೆ ಒಂದು ಬೆಳ್ಳಿ ಪದಕ ಮತ್ತು ಒಂದು ನೂರು ರೂಪಾಯಿ ಬಹುಮಾನವಾಗಿ ಸಿಕ್ಕಿತು ಇದರಿಂದ ಪ್ರೋತ್ಸಾಹಿತನಾದ ಕರೀಂ ಸಣ್ಣ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಬಹುದೊಡ್ಡ ಯಶಸ್ವಿ ಉದ್ಯಮಿಯಾಗಿ ಬೆಳೆದನು ಪ್ರಶ್ನೆ ಐದು ಶಾಲಾ ವಾರ್ಷಿಕೋತ್ಸವದಂದು ಕರೀಂ ಮಾಡಿದ ಕೆಲಸವೇನು ಉತ್ತರ ಶಾಲಾ ವಾರ್ಷಿಕೋತ್ಸವ ಸಮಾರೋಪದಲ್ಲಿ ಹಳೆಯ ವಿದ್ಯಾರ್ಥಿಗಳ ಒಂದು ನಾಟಕವಿತ್ತು ಅದರಲ್ಲಿ ಕರಿಮನು ಸ್ತ್ರೀ ಪಾತ್ರವನ್ನು ನಿರ್ವಹಿಸಿದ್ದರಿಂದ ತನ್ನ ತಾಯಿಯಿಂದ ಗೌಪ್ಯವಾಗಿ ಹಳೆ ಕಾಲದ ಚಿನ್ನದ ಸರವನ್ನು ಅಲಂಕಾರಕ್ಕೆಂದು ಎರವಲು ಪಡೆದು ನಾಟಕ ಮುಗಿದ ನಂತರ ಹಿಂದಿರುಗಿಸದೆ ಎಲ್ಲೋ ಮಾಯವಾಗಿ ಹೋಗಿದ್ದನು ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ ನಾಲ್ಕು ಅಥವಾ ಐದು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ನವೀನ ಶಿಕ್ಷಣದ ವೈಶಿಷ್ಟ್ಯಗಳೇನು ಉತ್ತರ ಮಹಾತ್ಮ ಗಾಂಧಿ ಪ್ರೇರಣೆಯಿಂದ ಕೆಲವು ಶಾಲೆಗಳಲ್ಲಿ ನವೀನ ಶಿಕ್ಷಣ ಆರಂಭವಾಯಿತು ಆ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವು ತರಹದ ಔದ್ಯೋಗಿಕ ಶಿಕ್ಷಣವನ್ನು ಕೊಡುವುದು ಅವರಲ್ಲಿ ದೇಹ ದೇಹಶ್ರಮದಲ್ಲಿ ಗೌರವ ಭಾವವನ್ನುಂಟು ಮಾಡುವುದು ಒಂದು ಭಾಗವಾಗಿತ್ತು ಕೆಲವರಿಗೆ ಬಡಗಿಯ ಕೆಲಸ ಕೆಲವರಿಗೆ ಬೆತ್ತದ ಕುರ್ಚಿ ಕೆಲಸ ಇತ್ಯಾದಿ ಸಾಮಗ್ರಿಗಳನ್ನು ಮಾಡುವ ಕೆಲಸ ಕೆಲವರಿಗೆ ಕೃಷಿ ಕೆಲವರಿಗೆ ಮಗ್ಗದ ಕೆಲಸವನ್ನು ಕಲಿಸಿ ಸ್ವಾವಲಂಬಿಗಳನ್ನಾಗಿ ರೂಪಿಸುತ್ತಿದ್ದರು ಹೀಗೆ ವಿದ್ಯಾರ್ಥಿಗಳಿಗೆ ಕರಕುಶಲ ತರಬೇತಿಗಳನ್ನು ಕೊಟ್ಟು ಗುಡಿ ಅಥವಾ ಸಣ್ಣ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿರುವ ಒಂದು ಯೋಜನೆಯಾಗಿತ್ತು ಪ್ರಶ್ನೆ ಎರಡು ಶಂಕರಪ್ಪ ಅವರು ರಹೀಮನ ಬಳಿಗೆ ಸಂಧಾನಕ್ಕಾಗಿ ಬಂದ ಪ್ರಸಂಗವನ್ನು ತಿಳಿಸಿ ಉತ್ತರ ಕೆಲವು ವರ್ಷಗಳ ನಂತರ ಕರೀಂ ಮನೆಗೆ ಬಂದಾಗ ಅವರ ತಂದೆ ಮನೆಯೊಳಗೆ ಕರೆದುಕೊಳ್ಳಲಿಲ್ಲ ಸುಮಾರು ಒಂದು ಗಂಟೆ ಬಾಗಿಲು ತಟ್ಟಿದರೂ ತಾಯಿ ಹತ್ತು ಅಂಬಲಿಸಿದರೂ ಬಾಗಿಲು ತೆರೆಯಲೇ ಇಲ್ಲ ಇದರಿಂದ ಕೊನೆಗೆ ಕರೀಂ ನಿವೃತ್ತರಾಗಿರುವ ಶಂಕರಪ್ಪನವರ ಮನೆಗೆ ಹೋಗಿ ಸಂಧಾನ ಮಾಡಿಸಿರಿ ಎಂದು ನಿವೇದಿಸಿದ ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ ಅದರೊಡನೆ ಹತ್ತು ಸಾವಿರ ರೂಪಾಯಿಗಳನ್ನು ತಂದಿದ್ದೇನೆ ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ ತಂದೆಯವರಿಗೆ ಸಮಾಧಾನ ಹೇಳಿ ನಿಮ್ಮ ಶಿಷ್ಯನಿಗೆ ಉಪಕಾರ ಮಾಡಿ ಎಂದ ಶಂಕರಪ್ಪ ಅವರು ರಹೀಮನೊಡನೆ ಒಂದು ಗಂಟೆ ಗೋಗರೆದರು ನಿವೇದಿಸಿದರು ತರ್ಕಿಸಿದರು ಚರ್ಚಿಸಿದರು ಆದರೆ ನಿಷ್ಫಲವಾಯಿತು ಒಂದು ಪದವನ್ನು ಕೇಳುವ ತಾಳ್ಮೆ ಮುದುಕನಿಗಿರಲಿಲ್ಲ ಹೀಗಾಗಿ ಸಂಧಾನ ವಿಫಲವಾದ್ದರಿಂದ ಶಂಕರಪ್ಪ ಮುಖಬಾಡಿಸಿಕೊಂಡು ಹಿಂತೆರಳಿದರು ನೆಕ್ಸ್ಟು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಅಥವಾ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಕರೀಂ ಧನವಂತನಾದ ಬಗೆ ಹೇಗೆ ವಿವರಿಸಿ ಉತ್ತರ ಮಹಾತ್ಮ ಗಾಂಧೀಜಿಯವರ ಪ್ರೇರಣೆಯಿಂದ ಆರಂಭವಾದ ನವೀನ ಶಿಕ್ಷಣದಿಂದ ಕರೀಂ ಮಗ್ಗದ ಕೆಲಸವನ್ನು ಮೀನು ನೀರಿನಲ್ಲಿ ಈಜುವಷ್ಟೇ ಸುಲಭವಾಗಿ ಕಲಿತು ಬಹು ನಿಪುಣನಾಗಿ ಬಿಟ್ಟಿದ್ದ ಕರಿಮನಿಗೆ ಬಾಲ್ಯದಿಂದಲೇ ಮಗ್ಗದ ಬಗ್ಗೆ ಅಪಾರ ಆಸಕ್ತಿ ಇದ್ದರಿಂದ ಶಾಲೆಯ ಮಗ್ಗದಲ್ಲಿ ಒಂದು ಪರಿವರ್ತನೆಯನ್ನು ತನ್ನದೇ ಬುದ್ಧಿವಂತಿಕೆ ಹಾಗೂ ಕೌಶಲ್ಯದಿಂದ ಮಾಡಿಬಿಟ್ಟಿದ್ದ ಅದನ್ನು ಮುಖ್ಯೋಪಾಧ್ಯಾಯರಾದ ಶಂಕರಪ್ಪನವರು ಮೇಲಾಧಿಕಾರಿಗಳಿಗೆ ವರದಿ ಮಾಡಿದ ಫಲ ಸ್ವರೂಪವಾಗಿ ಕರಿಮನಿಗೆ ಒಂದು ಬೆಳ್ಳಿ ಪದಕ ಮತ್ತು ಒಂದು ನೂರು ರೂಪಾಯಿ ಬಹುಮಾನವಾಗಿ ಸಿಕ್ಕಿತು ಇದರಿಂದ ಕರಿಮನ ಉತ್ಸಾಹ ಆಕಾಶಕ್ಕೇರಿತು ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ಸಮಾರೋಪದ ನಂತರ ಮನೆ ಬಿಟ್ಟು ಹೋದ ಕರೀಂ ಕೆಲವು ವರ್ಷಗಳ ನಂತರ ಚಿಕ್ಕ ಪ್ರಾಯದಲ್ಲೇ ಮಗ್ಗದ ಸಹಕಾರಿ ಸಂಘವೊಂದನ್ನು ಸ್ಥಾಪಿಸಿ ಅದರ ಅಧ್ಯಕ್ಷನಾದನು ಅದು ಅಲ್ಲದೆ ಮಗ್ಗದ ಯಂತ್ರದ ಪ್ರಯೋಗದಲ್ಲಿ ಹೊಸ ಹೊಸ ಸುಧಾರಣೆಗಳನ್ನು ಪರಿವರ್ತನೆಗಳನ್ನು ತಂದು ಸಾಕಷ್ಟು ಯಶಸ್ವಿಯೂ ಧನವಂತನೂ ಆದನು ಮುಂದೊಂದು ದಿನ ಭಾರತದ ರಾಷ್ಟ್ರಪತಿಯವರಿಂದ ಪದ್ಮಭೂಷಣ ಬಿರುದನ್ನು ಪಡೆದು ತಂದೆಗೆ ಗೌರವ ಹಾಗೂ ಕೀರ್ತಿಯನ್ನು ತಂದನು ನೆಕ್ಸ್ಟ್ ಪ್ರಶ್ನೆ ಎರಡು ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣವೇನು ಉತ್ತರ ರಹೀಮನ ಕುಟುಂಬ ಪೂರ್ವಜರಿಂದಲೂ ಮಗ್ಗದ ಕಾಯಕದಲ್ಲಿ ತೊಡಗಿಕೊಂಡಿದ್ದರು ಆಗ ಅವರ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಅಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟರು ಜನರಿಗೂ ಕೂಡ ಅಗ್ಗದ ವಸ್ತುಗಳ ಮೇಲೆ ವ್ಯಾಮೋಹ ಹೆಚ್ಚಾಗಿ ಗುಣಮಟ್ಟದ ವಸ್ತುಗಳಿಗೆ ಬೆಲೆಯಿಲ್ಲದಂತಾಯಿತು ಇದರಿಂದ ದೇಶೀಯ ಮಗ್ಗದವರು ಬಿಕಾರಿಗಳಾದರು ಮತ್ತು ಅವರ ಅನ್ನಕ್ಕೆ ಸಂಚಕಾರವಾಯಿತು ಪಾಪ ಅಬ್ದುಲ್ ರಹೀಮನ ಕುಟುಂಬವೂ ಕೂಡ ತುಂಬ ಸಂಕಷ್ಟಕ್ಕೀಡಾಯಿತು ಹಿರಿಯರು ಕಟ್ಟಿದ ಭವ್ಯವಾದ ಹಳೆಯ ಕಾಲದ ಮನೆ ವಿಶಾಲವಾದ ತೋಟ ಆದರೆ ಕೆಲಸವಿಲ್ಲದೆ ಮಗ್ಗಗಳೆಲ್ಲ ಧೂಳು ತುಂಬಿ ಜೇಡನ ಬಲೆಗಳಿಂದ ಅಚ್ಚಾದಿತವಾಗಿದ್ದವು ಹೀಗಾಗಿ ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎನ್ನುವ ಪರಿಸ್ಥಿತಿ ನಿರ್ಮಾಣವಾಗಿದ್ದರಿಂದ ರಹೀಮನಿಗೆ ಸಹಜವಾಗಿಯೇ ಮಗ್ಗದ ಮೇಲೆ ತಾತ್ಸಾರ ನಿರಾಶೆ ಮತ್ತು ದ್ವೇಷ ಉಂಟಾಯಿತು ಈಗ ವಿದ್ಯಾರ್ಥಿಗಳೇ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಸಂದರ್ಭ ಒಂದು ಮಗ್ಗವಲ್ಲ ಕೊರಳಿಗೆ ಹಗ್ಗ ಆಯ್ದ ಭಾಗ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ರಹೀಮನ ಅಜ್ಜನ ಕಾಲದಲ್ಲಿ ಬ್ರಿಟಿಷರು ಹಗ್ಗದ ವಿಲಾಯಿತಿ ಮಿಲ್ಲಿನ ಬಟ್ಟೆಗಳನ್ನು ನಮ್ಮ ದೇಶದಲ್ಲಿ ಹೇರಿಬಿಟ್ಟಿದ್ದರು ಜನರಿಗೂ ಕೂಡ ಅಗ್ಗದ ವಸ್ತುಗಳ ಮೇಲೆ ವ್ಯಾಮೋಹ ಹೆಚ್ಚಾಗಿ ಗುಣಮಟ್ಟದ ವಸ್ತುಗಳಿಗೆ ಬೆಲೆಯಿಲ್ಲದಂತಾಯಿತು ಇದರಿಂದ ದೇಶೀಯ ಮಗ್ಗದವರು ಬಿಕಾರಿಗಳಾದರು ಮತ್ತು ಅವರ ಅನ್ನಕ್ಕೆ ಸಂಚಕಾರವಾಯಿತು ಇದರಿಂದಾಗಿ ಮಗ್ಗದ ಕೆಲಸವನ್ನು ನಿಲ್ಲಿಸಿ ಇಪ್ಪತ್ತು ವರ್ಷಗಳಾದರೂ ಕೂಡ ರಹೀಮರನ್ನು ಮಗ್ಗದ ಸಾಹೇಬ ಎಂದೇ ಕರೆಯುತ್ತಿದ್ದರು ಇದರಿಂದಾಗಿ ಅವರಿಗೆ ತುಂಬ ಸಿಟ್ಟು ಬರುತ್ತದೆ ಅನಿಷ್ಟ ಮಗ್ಗದ ಹೆಸರೆತ್ತಬೇಡಿ ಎಂದು ನಿರಾಶೆ ಮತ್ತು ರೋಷದಿಂದ ಈ ಮೇಲಿನ ಮಾತನ್ನು ಹೇಳುತ್ತಾರೆ ಇದರ ಸ್ವಾರಸ್ಯ ಏನಂದರೆ ಮಕ್ಕಳೇ ವೃತ್ತಿಯಲ್ಲಿ ಸರಿಯಾದ ವ್ಯಾಪಾರ ಮತ್ತು ಲಾಭ ಸಿಗದೆ ನಿರಾಶೆಯನ್ನು ಹೊಂದಿರುವ ರಹೀಮರ ಮನಸ್ಥಿತಿಯು ಹೇಗಿರುತ್ತದೆ ಎನ್ನುವುದು ಇಲ್ಲಿನ ಸ್ವಾರಸ್ಯವಾಗಿದೆ ಸಂದರ್ಭ ಎರಡು ಕಳ್ಳನಾದವನು ಮನೆ ಬಿಟ್ಟು ಓಡಿ ಹೋದವನು ಮಗನೇ ಅಲ್ಲ ಆಯ್ದ ಭಾಗ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ಕರೀಂ ತನ್ನ ಅಣ್ಣಂದಿರಂತೆ ತಂದೆಯ ಆಸೆಯನ್ನು ಈಡೇರಿಸದೆ ಅವರ ಇಷ್ಟಕ್ಕೆ ವಿರುದ್ಧವಾದ ಮಗ್ಗದ ಕೆಲಸದಲ್ಲಿ ತಲ್ಲೀನಾಗುತ್ತಾನೆ ಒಂದು ದಿನ ಶಾಲೆಯ ವಾರ್ಷಿಕೋತ್ಸವ ದಿನದಂದು ತನ್ನ ತಾಯಿಯಿಂದ ಪಡೆದ ಹಳೆ ಕಾಲದ ಚಿನ್ನದ ಸರದೊಂದಿಗೆ ಮನೆ ತೊರೆಯುತ್ತಾನೆ ಇದರಿಂದ ರಹೀಮನಿಗೆ ತುಂಬ ಕೋಪ ಬಂದು ಮೈಯಲ್ಲಿ ಅಗ್ನಿಸಂಚಾರವಾದಂತಾಯಿತು ಮಗನನ್ನು ಕ್ರೂರವಾಗಿ ಶಪಿಸುತ್ತಾ ಹಾಳಾಗಿ ಹೋಗಲಿ ಹಠಮಾರಿ ತಂದೆಯ ಮಾತನ್ನು ಉಲ್ಲಂಘಿಸಿದವನು ಎಂದು ಮಾತ್ರ ತಿಳಿದಿದ್ದೆ ಈಗ ಕಳ್ಳನೂ ಆಗಿಬಿಟ್ಟ ನನಗೆ ಇಬ್ಬರೇ ಗಂಡು ಮಕ್ಕಳು ಎನ್ನುತ್ತಾ ಈ ಮೇಲಿನಂತೆ ಹಾಣೆ ಹಾಕುತ್ತಾನೆ ಸ್ವಾರಸ್ಯ ಮಕ್ಕಳು ತಂದೆಯ ಇಷ್ಟಕ್ಕೆ ವಿರುದ್ಧವಾದ ಕೆಲಸ ಮಾಡಿದಾಗ ಪಾಲಕರಿಗಾಗುವ ನೋವು ಕೋಪ ಮತ್ತು ಹತಾಶೆ ವ್ಯಕ್ತವಾಗುವುದು ಇಲ್ಲಿಯ ಸ್ವಾರಸ್ಯವಾಗಿದೆ ನೆಕ್ಸ್ಟ್ ಸಂದರ್ಭ ಮೂರು ನಿಮ್ಮ ಹಳೆಯ ಶಿಷ್ಯನಿಗೆ ಇದೊಂದು ಉಪಕಾರ ಮಾಡಿ ಈ ವಾಕ್ಯದ ಆಯ್ದ ಭಾಗ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ತಂದೆಯ ಮಾತನ್ನು ಮೀರಿ ಮನೆ ಬಿಟ್ಟು ಹೋದ ಕರೀಂ ಕೆಲವು ವರ್ಷಗಳ ನಂತರ ಮನೆಗೆ ವಾಪಸ್ಸಾಗುತ್ತಾನೆ ಆಗ ಅವರ ತಂದೆ ಮನೆಯೊಳಗೆ ಕರೆದುಕೊಳ್ಳಲಿಲ್ಲ ಸುಮಾರು ಒಂದು ಗಂಟೆ ಬಾಗಿಲು ತಟ್ಟಿದರೂ ತಾಯಿ ಹತ್ತು ಹಂಬಲಿಸಿದರೂ ಬಾಗಿಲು ತೆರೆಯಲೇ ಇಲ್ಲ ಇದರಿಂದ ಕೊನೆಗೆ ಕರೀಂ ನಿವೃತ್ತರಾಗಿರುವ ಶಂಕರಪ್ಪನವರ ಮನೆಗೆ ಹೋಗಿ ಸಮಾಧಾನ ಮಾಡಿಸಿರಿ ಎಂದು ನಿವೇದಿಸಿದ ನನ್ನ ಮುಖವನ್ನೇ ನೋಡಬಾರದು ಎಂದು ಹಠವಿದ್ದರೆ ಕೊನೆಗೆ ತಾಯಿಯಾದರೂ ನನ್ನನ್ನು ಕಾಣಬಾರದೆ ಅಮ್ಮನ ಚಿನ್ನದ ಸರವನ್ನು ತಂದಿದ್ದೇನೆ ಅದರೊಡನೆ ಹತ್ತು ಸಾವಿರ ರೂಪಾಯಿಗಳನ್ನು ತಂದಿದ್ದೇನೆ ಅವನ್ನಾದರೂ ತಾಯಿಯ ಕಾಲ ಮೇಲೆ ಹಾಕಿ ಹೋಗುತ್ತೇನೆ ತಂದೆಯವರಿಗೆ ಸಮಾಧಾನ ಹೇಳಿ ಎಂದು ಈ ಮೇಲಿನಂತೆ ವಿನಂತಿಸಿಕೊಳ್ಳುತ್ತಾನೆ ಇದರ ಸ್ವಾರಸ್ಯ ಕರಿಮನ ಅಸಹಾಯಕತೆ ಹಾಗೂ ಗುರುಗಳ ಮೇಲಿಟ್ಟಿರುವ ಪ್ರೀತಿ ಭರವಸೆ ಮತ್ತು ನಂಬಿಕೆ ಇಲ್ಲಿನ ಸ್ವಾರಸ್ಯವಾಗಿದೆ ನೆಕ್ಸ್ಟು ಸಂದರ್ಭ ನಾಲ್ಕು ದೇವರು ದೊಡ್ಡವನು ದೇವರು ದಯಾಳು ಆಯ್ದ ಭಾಗ ಈ ವಾಕ್ಯವನ್ನು ಬಾಗಲೋಡಿ ದೇವರಾಯರು ಬರೆದಿರುವ ಸಮಗ್ರ ಕಥೆಗಳು ಎಂಬ ಕಥಾ ಸಂಕಲನದಿಂದ ಆರಿಸಲಾದ ಮಗ್ಗದ ಸಾಹೇಬ ಎಂಬ ಪಾಠದಿಂದ ಆಯ್ದುಕೊಳ್ಳಲಾಗಿದೆ ಸಂದರ್ಭ ತಂದೆಯ ಮಾತನ್ನು ಮೀರಿ ಮನೆ ಬಿಟ್ಟು ಹೋದ ಕರೀಂ ಕೆಲವು ವರ್ಷಗಳ ನಂತರ ಒಬ್ಬ ಯಶಸ್ವಿ ವ್ಯಕ್ತಿಯಾಗಿ ಬೆಳೆದು ಧನವಂತನಾಗುತ್ತಾನೆ ಒಂದು ದಿನ ರಹೀಮರ ಮನೆಗೆ ಬಂದ ಮುಖ್ಯೋಪಾಧ್ಯಾಯರಾದ ಶಂಕರಪ್ಪನವರು ವಾರ್ತಾಪತ್ರಿಕೆಯನ್ನು ತೋರಿಸುತ್ತಾ ಕರೀಮನಿಗೆ ಭಾರತದ ರಾಷ್ಟ್ರಪತಿಗಳಿಂದ ಪದ್ಮಭೂಷಣ ಬಿರುದನ್ನು ಪಡೆದು ಸುದ್ದಿ ಮತ್ತು ಅದರ ಮಹತ್ವವನ್ನು ತಿಳಿಸುತ್ತಾರೆ ಪದ್ಮಭೂಷಣ ಅಂದರೆ ಸಾಹೇಬ್ ಬಹದ್ದೂರ್ ಖಾನ್ ಸಾಹೇಬ್ ಖಾನ್ ಬಹದ್ದೂರ್ ದಿವಾನ್ ಬಹದ್ದೂರ್ ಇವೆಲ್ಲದರಿಂದಲೂ ದೊಡ್ಡದು ಎಂದು ಮನವರಿಕೆ ಮಾಡಿಕೊಡುತ್ತಾರೆ ಇದರಿಂದ ಸಂತೋಷಗೊಂಡ ರಹೀಂ ತಾನು ಎಷ್ಟೇ ಶಪಿಸಿದರೂ ಸಹ ತನ್ನ ಮಗನ ಯಶಸ್ಸಿಗೆ ಧಕ್ಕೆಯಾಗಲಿಲ್ಲ ಎಂದು ದೇವರಲ್ಲಿ ಈ ಮೇಲಿನಂತೆ ಪ್ರಾರ್ಥಿಸುತ್ತಾನೆ ಇದರ ಸ್ವಾರಸ್ಯ ತಂದೆ ಎಷ್ಟೇ ತಡೆದರೂ ಕೆಟ್ಟ ಮಾತುಗಳನ್ನಾಡಿದರೂ ಕೂಡ ಕರೀಂ ತನ್ನ ಆತ್ಮವಿಶ್ವಾಸದಿಂದ ಛಲ ಬಿಡದೆ ಜೀವನದಲ್ಲಿ ಯಶಸ್ಸನ್ನು ಕಂಡ ಪರಿ ಹಾಗೂ ನಂತರ ಅವರ ತಂದೆ ಕರೀಂನನ್ನು ಪ್ರಶಂಸಿಸಿದ್ದು ಇಲ್ಲಿನ ಸ್ವಾರಸ್ಯವಾಗಿದೆ ಮುಂದುವರೆದು ಬಿಟ್ಟ ಸ್ಥಳಗಳನ್ನು ಸೂಕ್ತ ಉತ್ತರಗಳಿಂದ ತುಂಬಿರಿ ಅಬ್ದುಲ್ ರಹೀಮನಿಗೆ ಮಗ್ಗದ ಸಾಹೇಬ ಎಂದು ಹೇಳಿದರೆ ಬಹು ಸಿಟ್ಟು ಬರುತ್ತಿತ್ತು ಮನೆಯಲ್ಲಿ ಊಟಕ್ಕೆ ಇದೆಯೋ ಇಲ್ಲವೋ ಎಂಬಂತಾಗಿದೆ ಹುಡುಗನ ಉತ್ಸಾಹ ಆಕಾಶಕ್ಕೇರಿತು ಶಂಕರಪ್ಪ ಅವರು ಮುಖ ಬಾಡಿಸಿಕೊಂಡು ಹಿಂತೆರಳಿದರು ನನಗೆ ಎರಡೇ ಮಕ್ಕಳು ಕಳ್ಳರ ಪರಿಚಯ ನನಗಿಲ್ಲ ಇದಿಷ್ಟು ವಿದ್ಯಾರ್ಥಿಗಳೇ ಪ್ರಶ್ನೋತ್ತರಗಳ ವಿವರಣೆ ಈಗ ನಾವು ಅಭ್ಯಾಸ ಚಟುವಟಿಕೆ ಬಗ್ಗೆ ತಿಳಿದುಕೊಳ್ಳೋಣ ಈ ಅಭ್ಯಾಸ ಚಟುವಟಿಕೆಯಲ್ಲಿ ನಾವು ಕನ್ನಡ ವ್ಯಾಕರಣದ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಈ ಕನ್ನಡ ವ್ಯಾಕರಣಕ್ಕೆ ಸಂಬಂಧಪಟ್ಟಂತೆ ವರ್ಣಮಾಲೆಗೆ ಸಂಬಂಧಪಟ್ಟಂಗೆ ನಾನು ಕಳೆದ ತರಗತಿಗಳಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸಿದ್ದೀನಿ ನೀವಿನ್ನೂ ಆ ವಿಡಿಯೋಸ್ ನೋಡಿಲ್ಲ ಅಂದರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕನ್ನು ನೀಡ್ತೀನಿ ದಯವಿಟ್ಟು ಅದನ್ನು ನೋಡಿ ಇನ್ನೂ ಸಂಪೂರ್ಣವಾಗಿ ನಿಮಗೆ ವರ್ಣಮಾಲೆಗಳ ಬಗ್ಗೆ ಒಂದು ಸರಿಯಾದ ಚಿತ್ರಣ ಸಿಗುತ್ತದೆ ಸರಿನಾ ಈಗ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಎಷ್ಟು ಅಕ್ಷರಗಳಿವೆ ಅವುಗಳನ್ನು ಹೇಗೆ ವರ್ಗೀಕರಿಸುವಿರಿ ವಿವರಿಸಿ ಅಂತ ಹೇಳಿದ್ದಾರೆ ಒಟ್ಟು ಕನ್ನಡ ಮಾಲೆಗಳಲ್ಲಿ ಎಷ್ಟು ಅಕ್ಷರಗಳಿದ್ದಾವೆ ಅವುಗಳನ್ನು ಹೇಗೆ ವರ್ಗೀಕರಿಸ್ತೀರಾ ಅನ್ನೋದನ್ನು ನೀವು ಹಂತ ಹಂತವಾಗಿ ವಿವರಿಸಬೇಕು ಇಲ್ಲೊಂದು ಚಾಟ್ ನೀಡಿದ್ದೀನಿ ನಾನು ಈ ಚಾಟ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿಯಾಗಿ ಅದನ್ನು ವಿವರಿಸಬೇಕು ಅನ್ನೋದು ಉತ್ತರ ನೋಡಿ ಇಲ್ಲಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ನಲವತ್ತೊಂಬತ್ತು ಅಕ್ಷರಗಳಿವೆ ಇವುಗಳನ್ನು ಮೂರು ವಿಧಗಳಾಗಿ ವರ್ಗೀಕರಿಸಲಾಗಿದೆ ಮೊದಲನೇದಾಗಿ ಸ್ವರಗಳು ಸ್ವರಗಳು ಎಷ್ಟಿದ್ದಾವೆ ಹದಿಮೂರು ಅ ಇಂದ ಅವರೆಗೂ ಸ್ವರಗಳಲ್ಲೇ ಮತ್ತೆ ಮೂರು ವಿಧಗಳಿವೆ ಒಂದು ರಸ್ವಸ್ವರ ದೀರ್ಘ ಸ್ವರ ಮತ್ತು ರಸ್ವ ರಸ್ವಸ್ವರದಲ್ಲಿ ಆರು ಅಕ್ಷರಗಳಿವೆ ಅವು ಯಾವ್ಯಾವು ಅಂದರೆ ಅ ಇ ಉ ಎ ದೀರ್ಘ ಸ್ವರದಲ್ಲಿ ಏಳು ಅಕ್ಷರಗಳಿದ್ದಾವೆ ಅವುಗಳು ಆ ಇ ಐ ಓ ಔ ಪ್ಲೂತ ಸ್ವರದಲ್ಲಿ ಯಾವುದೇ ಅಕ್ಷರಗಳಿಲ್ಲ ಇದು ಎರಡು ಮಾತ್ರ ಕಾಲಗಿಂತ ಹೆಚ್ಚು ಉಚ್ಚಾರಣೆ ಹೊಂದಿರುತ್ತೆ ಈ ಎಸ್ ಪ್ರತ್ಯಯನ ಬಳಕೆ ಮಾಡಿಕೊಂಡು ಇದನ್ನು ಬರೀಲಾಗುತ್ತೆ ಉದಾಹರಣೆಗೆ ಅಮ್ಮ ಅಪ್ಪ ಅಂತ ದೀರ್ಘವಾಗಿ ಹೇಳೋದನ್ನು ನಾವು ಪ್ಲುತಸ್ವರ ಅಂತೇಳಿ ಕರಿತೀವಿ ನೆಕ್ಸ್ಟು ವ್ಯಂಜನಗಳು ವ್ಯಂಜನಗಳು ಒಟ್ಟು ಮೂವತ್ತ್ನಾಲ್ಕಿದೆ ಅವುಗಳು ಕಯಿಂದ ಲವರೆಗೆ ವ್ಯಂಜನಗಳಲ್ಲೇ ಮತ್ತೆ ಎರಡು ವಿಧಗಳಿವೆ ಒಂದು ವರ್ಗೀಯ ವ್ಯಂಜನ ಇನ್ನೊಂದು ಅವರ್ಗೀಯ ವ್ಯಂಜನ ಇಲ್ಲಿ ವರ್ಗೀಯ ವ್ಯಂಜನದಲ್ಲಿ ಇಪ್ಪತ್ತೈದು ಅಕ್ಷರಗಳಿದೆ ಅದು ಕ ಇಂದ ಮರೆಗೂ ಈ ವರ್ಗೀಯ ವ್ಯಂಜನಗಳನ್ನು ಮತ್ತೆ ಮೂರು ವಿಧಗಳಾಗಿ ವಿಂಗಡಿಸಲಾಗಿದೆ ಒಂದು ಅಲ್ಪಪ್ರಾಣ ಮಹಾಪ್ರಾಣ ಮತ್ತು ಅನುನಾಸಿಕ ಅಲ್ಪಪ್ರಾಣದಲ್ಲಿ ಒಟ್ಟು ಹತ್ತು ಅಕ್ಷರಗಳಿದ್ದಾವೆ ಕಛಟತಪ ಮತ್ತು ಘಜಡಧ ಆಮೇಲೆ ಮಹಾಪ್ರಾಣದಲ್ಲಿ ಖಚಟ ತಪ ಮತ್ತು ಘಜಡ ದಬ ಅನುನಾಸಿಕದಲ್ಲಿ ಐದು ಅಕ್ಷರಗಳಿದ್ದಾವೆ ನ್ಯ ಞ ನ ಮ ನೆಕ್ಸ್ಟ್ ಬಂದರೆ ಅವರ್ಗೀಯ ವ್ಯಂಜನಗಳು ಅವು ಒಂಬತ್ತು ಯ ಇಂದ ಳವರೆಗೂ ಗೊತ್ತಾಯ್ತಲ್ವಾ ನೆಕ್ಸ್ಟ್ ಕೊನೆಯದಾಗಿ ಮೂರನೇ ವಿಧ ಯೋಗವಾಹಗಳು ಯೋಗವಾಹಗಳು ಎರಡಿದೆ ಅದು ಒಂದು ಅನುಸ್ವರ ಮತ್ತು ವಿಸರ್ಗ ನೆಕ್ಸ್ಟ್ ಕನ್ನಡ ವರ್ಣಮಾಲೆಯಲ್ಲಿರುವ ಋಸ್ವ ಹಾಗೂ ದೀರ್ಘ ಸ್ವರಗಳನ್ನು ಬರೆಯಿರಿ ರಸ್ವ ಸ್ವರಗಳು ಆರು ಅ ಇ, ಉ ರು ಎ ಓ ಸ್ವರಗಳು ಹೇಳು ಆ ಇ ಉ ಐ ಓ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಮಹಾಪ್ರಾಣಾಕ್ಷರಗಳು ಒಟ್ಟು ಹತ್ತಿದವೆ ಖ ಛ ಠ ಥ ಫ ಧ ಭ ನೆಕ್ಸ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ವರ್ಗೀಯ ಅಕ್ಷರಗಳನ್ನು ತಿಳಿಸಿ ಅವು ಕ ಇಂದಳವರೆಗೂ ಅಂತ ನಾನು ಹಾಗಲೇ ಹೇಳಿದೆ ಕ ವರ್ಗ ಚ ವರ್ಗ ಟ ವರ್ಗ ತ ವರ್ಗ ಪ ವರ್ಗ ಖ ಖ ಘ ಘ ಞ ಚ ಛ ಜ ಟ ಠ ಡ ಢ ಣ ತ ಥ ಧ ನ ಪ ಫ ಬ ಭ ಮ ನೆಕ್ಸ್ಟು ಕನ್ನಡ ವರ್ಣಮಾಲೆಯಲ್ಲಿರುವ ಅನುನಾಸಿಕಗಳನ್ನು ಪಟ್ಟಿ ಮಾಡಿ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಐದು ಅನುನಾಸಿಕಗಳಿದ್ದಾವೆ ಅವು ನ್ಯ ಞ ನ ಕೊಟ್ಟಿರುವ ಪದಗಳಲ್ಲಿರುವ ಸ್ವರಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ ಇಲ್ಲಿ ಕೆಲವೊಂದು ಪದಗಳನ್ನು ನೀಡಲಾಗಿದೆ ಈ ಪದಗಳಲ್ಲಿ ಯಾವ ಸ್ವರಾಕ್ಷರಗಳಿದ್ದಾವೆ ಅನ್ನೋದನ್ನು ನಾವು ಗುರುತು ಮಾಡಬೇಕು ಅಬ್ದುಲ್ ಎನ್ನುವ ಒಂದು ಪದದಲ್ಲಿ ಅ ಅನ್ನೋದು ಸ್ವರಾಕ್ಷರ ಅವನು ಎನ್ನುವುದರಲ್ಲಿ ಅ ಇಪ್ಪತ್ತು ಅಲ್ಲಿ ಇ ಆದರೂ ಅಲ್ಲಿ ಅ ಅವನನ್ನು ಅಂದರೆ ಅ ಇತ್ಯಾದಿಲಿ ಇ ಇರಲಿಯಲ್ಲಿ ಇ ಏಕೆಂದರೆ ಎ ಓಡಿ ಹೋದ ಓ ಈಗ ಇ ಏನು ಎ ಈ ನೀಲಿ ಬಣ್ಣದಲ್ಲಿ ನಾನು ಸ್ವರಾಕ್ಷರಗಳನ್ನು ಗುರುತಿಸಿದ್ದೀನಿ ಸರಿಯಾಗಿ ನೋಡ್ಕೊಳ್ಳಿ ನೆಕ್ಸ್ಟು ಕೊಟ್ಟಿರುವ ಪದಗಳಲ್ಲಿರುವ ಮಹಾಪ್ರಾಣಾಕ್ಷರಗಳನ್ನು ಬರೆಯಿರಿ ಇಲ್ಲಿ ಧನವಂತ ರಥ ಘನತೆ ಧರ್ಮ ಮುಖ್ಯ ಈ ರೀತಿಯಾದ ಹಲವಾರು ಪದಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಮಹಾಪ್ರಾಣಾಕ್ಷರಗಳನ್ನು ನೀವು ಗುರುತಿಸಬೇಕು ಧನವಂತ ಧನವಂತ ಅಂದರೆ ದ ಅದರಲ್ಲಿ ಧ ಅನ್ನೋದು ಮಹಾಪ್ರಾಣಾಕ್ಷರ ರಥ ಘನತೆ ಧರ್ಮ ಮುಖ್ಯ ಭಕ್ಷ ಹಠ ಪಾಠ ಅಸನ್ಮುಖ ಫಲ ಈ ಎಲ್ಲ ಅಕ್ಷರಗಳಲ್ಲಿ ನೀಲಿ ಬಣ್ಣದಿಂದ ಗುರುತು ಮಾಡಿರುವ ಧ ಥ ಧ ಭ ಠ ಠ ಖ ಫ ಇವಿಷ್ಟು ಏನಂದರೆ ಮಹಾಪ್ರಾಣಾಕ್ಷರಗಳು ನೆಕ್ಸ್ಟು ಕೊಟ್ಟಿರುವ ಪದಗಳಲ್ಲಿರುವ ಅವರ್ಗೀಯ ವ್ಯಂಜನಗಳನ್ನು ಬರೆಯಿರಿ ಇಲ್ಲಿ ಅಕ್ಷರಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಅವರ್ಗೀಯ ವ್ಯಂಜನಗಳು ಯಾವ್ಯಾವ ಅನ್ನೋದು ಗೊತ್ತಲ್ವ ನಿಮಗೆ ಯ ಇಂದ ವರೆಗೂ ಇರತಕ್ಕಂಥ ಅಕ್ಷರಗಳನ್ನು ನಾವು ಅವರ್ಗೀಯ ವ್ಯಂಜನ ಅಂತೇಳಿ ಕರಿತೀವಿ ಹಾಗಾದರೆ ಈ ಪದಗಳಲ್ಲಿ ಆ ಅವರ್ಗೀಯ ವ್ಯಂಜನಗಳು ಎಲ್ಲಿ ಮಿಶ್ರಣಗೊಂಡಿವೆ ಅನ್ನೋದನ್ನು ನಾವು ನೋಡಿಬಿಟ್ಟು ಗುರುತಿಸ್ಬೇಕು ಅವನ ಅವನದಲ್ಲಿ ವ ಅನ್ನೋದು ಅವರ್ಗೀಯ ವ್ಯಂಜನ ಇಂತಹ ಇಂತಹದಲ್ಲಿ ಹ ಅನ್ನೋದು ಅವರ್ಗೀಯ ವ್ಯಂಜನ ಅದರದಲ್ಲಿ ರ ಳ ಕುಶಲದಲ್ಲಿ ಶ ಮತ್ತು ಲ ಇವೆರಡೂ ಕೂಡ ಅವರ್ಗೀಯ ವ್ಯಂಜನಗಳು ಹಬ್ಬದಲ್ಲಿ ಹ ಬಹಳದಲ್ಲಿ ಲ ಮತ್ತು ಬ ಈ ಎರಡೂ ಕೂಡ ಅವರ್ಗೀಯ ವ್ಯಂಜನಗಳು ತಲದಲ್ಲಿ ಲ ಸಮಯದಲ್ಲಿ ಸ ಮತ್ತು ಯ ಕಾಲದಲ್ಲಿ ಲ ಹೀಗೆ ಈ ನೀಲಿ ಬಣ್ಣದಲ್ಲಿ ಸ್ವರಾಕ್ಷರಗಳನ್ನು ಮಹಾಪ್ರಾಣಾಕ್ಷರಗಳನ್ನು ಮತ್ತು ಅವರ್ಗೀಯ ಅಕ್ಷರಗಳನ್ನು ನಾವು ಗುರುತಿಸಿದ್ದೀವಿ ಗೊತ್ತಾಯ್ತಲ್ವಾ ಇದಿಷ್ಟು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಎಲ್ಲ ಪ್ರಶ್ನೋತ್ತರಗಳು ಮತ್ತು ಭಾಷಾ ಚಟುವಟಿಕೆಗಳು ಹಾಗಾದರೆ ಮಕ್ಕಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನನ್ನ ಮುಂದಿನ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಜೊತೆಗೆ ಕಮೆಂಟ್ ಕೂಡ ಮಾಡಿ ಹಾಗೂ ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ಮತ್ತೆ ಮುಂದಿನ ತರಗತಿಯೊಂದಿಗೆ ಇನ್ನು ಮುಂದಿನ ಪಾಠದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳೊಂದಿಗೆ ಪ್ರಿಯಾಂಕಾ ಜಿ ಬೀರ್ನೂರ್ಕರ್